ನಮಸ್ಕಾರ ಎಲ್ಲರಿಗೂ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ, ಶುಕ್ರವಾರದ ದಿನ ಅಂದರೆ ನಿನ್ನೆ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಬಹಳ ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿದ್ದೀರ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾಗಿರುವಂತಹ ಹಬ್ಬ. ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿ ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು. ನಾವು ಹೇಗೆ ಅಲಂಕಾರ ಅಂದರೆ ಇಷ್ಟಪಡ್ತೀವೋ, ಸೊ ಹಾಗೆಯೇ ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡೋದು ಕೂಡ ಒಂಥರ ಖುಷಿ ಕೊಡುವಂತಹ ವಿಚಾರ. ಸೊ ವರಮಹಾಲಕ್ಷ್ಮಿ ಹಬ್ಬವನ್ನು ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಆಚರಣೆ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಮೊದಲನೇ ಸಲ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದ್ರಿಂದ, ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡ್ತಿರೋದ್ರಿಂದ, ಏನಾದರೂ ತಪ್ಪುಗಳಿದ್ರೆ ದಯವಿಟ್ಟು ಅದನ್ನು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕಂದರೆ ನಾನು ನೆಕ್ಸ್ಟ್ ಇಯರ್ ಕೂಡ ಹಬ್ಬ ಮಾಡಬೇಕಾದ್ರೆ ನಿಮ್ಮ ಒಂದು ಕಮೆಂಟ್ಗಳು ಒಂದು ಕಡೆ ಅನುಕೂಲ ಆಗುತ್ತೆ. ಹಾಗಾಗಿ ಸೊ ಇವಾಗ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೆ, ಹಾಗೆ ಲಕ್ಷ್ಮೀ ದೇವಿಗೆ ಅಲಂಕಾರಕ್ಕೆ ಏನೇನೆಲ್ಲ ತೊಗೊಂಡೆ ಅನ್ನೋದನ್ನು ನೋಡ್ಕೊಂಬರೋಣ. ಮೊದಲು ನಾನು ಕಳಸ ಇಡೋದಕ್ಕೋಸ್ಕರ ಒಂದು ಬಿಂದಿಗೆನ ತೊಗೊಂಡಿದ್ದೀನಿ. ಹಾಗೆ ಪೀಠ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಈ ಪೀಠನ ತಗೊಂಡೆ. ಅದ್ರ ಜೊತೆಗೆ ಲಕ್ಷ್ಮೀ ದೇವಿಗೆ ಅಲಂಕಾರಕ್ಕೆ ಏನೇನೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಮುಖವಾಡ ಬೇಕೇ ಬೇಕು ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ. ಇನ್ನು ಲಕ್ಷ್ಮೀ ದೇವಿಗೆ ಒಡವೆಗಳನ್ನ ಹಾಕ್ಬೇಕಲ್ವಾ, ಸೊ ಹಾಗಾಗಿ ನಾನಿಲ್ಲಿ ಎರಡು ತರದ ಕಾಸಿನ ಸರ ಜೊತೆಗೆ ಸೀರೆಗೆ ಸರಿ ಹೊಂದುವಂತಹ ನೆಕ್ಲೇಸ್ ಮತ್ತೆ ಇನ್ನೊಂದು ಎಕ್ಸ್ಟ್ರಾ ಸರ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಜಡೆ ಮತ್ತೆ ಡಾಬು ಇದನ್ನೆಲ್ಲವನ್ನ ನಾನು ಆನ್ಲೈನ್ ನಲ್ಲಿ ತಗೊಂಡಿರೋ. ಇವಾಗ ಏನ್ ನೋಡ್ತಾ ಇದೀರಲ್ವಾ ನೀವು, ಇದನ್ನ ಗೌರಿ ಸಾಮಾನು ಅಂತ ಹೇಳಿ ಕರಿತೀವಿ. ಸೊ ದೇವಿಗೆ ಮಡಿಲಕ್ಕಿನ ತುಂಬಬೇಕಾದ್ರೆ ಇದನ್ನ ಕೂಡ ಮಡಿಲಕ್ಕಿ ಜೊತೆಗೆ ಹಾಕ್ಬಿಟ್ಟು ನಾವು ಮಡಿಲಕ್ಕಿನ ತುಂಬುವಂತದ್ದು. ಹಾಗೇನೆ ಕೊನೆಯದಾಗಿ ಇದು ಕಿರೀಟ. ಸೊ ಇದನ್ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾಳೆ ಲಕ್ಷ್ಮಿ. ಹಾಗಾಗಿ ಇದಿಷ್ಟು ನಾನು ಲಕ್ಷ್ಮಿಯ ಅಲಂಕಾರಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡಿರೋ ಅಂಥದ್ದು. ಇನ್ನು ಪೂಜೆ ಐಟಮ್ಸ್ ಏನೇನೆಲ್ಲ ತಗೊಂಡೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಸ್ಟ್ಯಾಂಡ್. ಇದನ್ನ ನಾವು ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡಿ ಎಲ್ಲ ಮುಗಿಸಿದ ಮೇಲೆ ಹೂವಿನ ನಾವು ಅಲಂಕಾರ ಮಾಡಬೇಕಾದ್ರೆ ಇದನ್ನ ಬಳಸ್ಕೊಂಡು ಮಾಡಿದ್ರೆ ಬಹಳನೇ ಚೆನ್ನಾಗಿ ಕಾಣಿಸ್ತಾಳೆ ಲಕ್ಷ್ಮಿ. ಸೊ ಇದನ್ನ ಯಾವ ರೀತಿ ಬಳಸೋದು ಅಂತ ಹೇಳಿದ್ರೆ, ನೀವು ಏನು ಕಳಸಕ್ಕೆ ತೆಂಗಿನಕಾಯಿನ ಇಟ್ಟಿರ್ತೀರಲ್ವಾ, ಸೊ ಅದಕ್ಕೆ ಈ ರೀತಿಯಾಗಿ ನೀವು ನೋಡ್ತಿದ್ದೀರಲ್ಲ ಆ ಥರ ಹಾಕ್ಕೊಂಡು ಆನಂತರ ನೀವು ಹೂವುಗಳನ್ನು ಮುಡಿಸೋದಾಗಲಿ ಅಥವಾ ಆಭರಣಗಳನ್ನ ತೊಡಸೋದಾಗಲಿ ಮಾಡಿದ್ರೆ ಅದು ನೀಟಾಗಿ ಸೆಟ್ಟಾಗಿ ಕುತ್ಕೊಳ್ಳುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ಸ್ಟ್ಯಾಂಡ್ ಅನ್ನ ಬಳಸ್ತಾರೆ. ಅದ್ರ ಜೊತೆಗೆ ಕಳಸದ ಒಳಗಡೆ ಹಾಕೋದಕ್ಕೆ ಅಂತಂದ್ಬಿಟ್ಟು ಕವಡೆ ಹಾಗೆ ಕಮಲದ ಬೀಜ, ಇನ್ನು ಗುಲಗಂಜಿ ಮತ್ತೆ ಗೋಮತಿ ಚಕ್ರ ಅಂತ ಹೇಳ್ಬಿಟ್ಟು, ಸೊ ಎಲ್ಲವನ್ನ ಕೂಡ ಆರು ಹಾಕಬೇಕಾಗುತ್ತೆ. ಗೋಮತಿ ಚಕ್ರ 6, ಕವಡೆ 6, ಗುಲಗಂಜಿ 6. ಸೊ ಇದೆಲ್ಲವನ್ನ ಕೂಡ ನಾವು ಗ್ರಂಥಿ ಅಂಗಡಿಗಳಲ್ಲಿ ನಮ್ಗೆ ಲಕ್ಷ್ಮೀ ದೇವಿ ಕಳಸಕ್ಕೆ ಹಾಕುವಂತ ಸಾಮಾನು ಕೊಡಿ ಅಂತ ಹೇಳಿದ್ರೆ ಅವರು ಕೊಡ್ತಾರೆ. ಇನ್ನು ಮನೆಗೆ ಬರುವಂಥ ಮುತ್ತೈದೆಯರಿಗೆ ಹಾಗೆ ಪೂಜೆಗೆ ಮತ್ತು ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ತೆಂಗಿನಕಾಯಿ ಬೇಕೇ ಬೇಕಾಗುತ್ತೆ. ಜೊತೆಗೆ ಅಲಂಕಾರ ಮಾಡೋದಕ್ಕೋಸ್ಕರ ಹೂವಿನ ಹಾರ ಹಾಗೇ ಬಿಡಿ ಹೂವುಗಳನ್ನು ತೊಗೊಂಡಿದ್ದೀನಿ. ಇನ್ನು ಹಬ್ಬ ಅಂತ ಬಂದಾಗ ತಳಿರು ತೋರಣಗಳಿರಲೇಬೇಕಲ್ವಾ, ಅದಕ್ಕೋಸ್ಕರ ನಾನು ಮಾವಿನ ಎಲೆ ಮತ್ತು ಬಾಳೆಕಂದನ್ನು ತೊಗೊಂಡು ಬಂದಿದ್ದೀನಿ. ಹಾಗೆಯೇ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಗೆಜ್ಜೆ ವಸ್ತ್ರ. ನೀವು ದೇವಿಗೆ ಎಷ್ಟೇ ಆಭರಣಗಳನ್ನು ಹಾಕಿ ಅಲಂಕಾರ ಮಾಡಿದರೂ ಕೂಡ ಗೆಜ್ಜೆ ವಸ್ತ್ರ ಬಹಳನೇ ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ಗೆಜ್ಜೆ ವಸ್ತ್ರನ ನಾವು ಹಾಕಲೇಬೇಕಾಗುತ್ತೆ. ಇನ್ನು ಮುತ್ತೈದೆಯರಿಗೆ ಕೊಡೋದಕ್ಕೋಸ್ಕರ ಅರಶಿನ ಕುಂಕುಮದ ಪ್ಯಾಕೆಟ್ ತೊಗೊಂಡಿದ್ದೀನಿ, ಮತ್ತು ದೇವಿಗೆ ಮಡ್ಲಕ್ಕಿ ತುಂಬೋದಕ್ಕೆ ಬೆಲ್ಲದ ಅಚ್ಚು, ಹಾಗೆಯೇ ಹಸಿನೂಲು. ಇದು ನಾವು ಕಂಕಣ ಕಟ್ಕೊಳ್ಳೋದಕ್ಕೆ ಮತ್ತು ದೇವಿಗೆ ತಾಳಿನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಹಸಿನೂಲನ್ನು ತಗೊಂಡಿದ್ದೀನಿ. ಅದ್ರ ಜೊತೆಗೆ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಆರ್ಟಿಫಿಷಿಯಲ್ ಫ್ಲವರ್ಸ್ನ ತಗೊಂಡಿದ್ದೀನಿ. ಇನ್ನು ದೀಪಾಲಯ ಕಂಬ ಇದನ್ನು ನಾನು ಪರ್ಚೇಸ್ ಮಾಡಿದ್ದಲ್ಲ, ಇದು ನನಗೆ ನನ್ನ ಅಮ್ಮ ಗಿಫ್ಟ್ ಕೊಟ್ಟಿರೋ ಅಂಥದ್ದು. ಸೊ ಇಷ್ಟೆಲ್ಲ ಐಟಮ್ಸ್ಗಳನ್ನ ಬಳಸ್ಕೊಂಡು ನಾನು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದ್ದೀನಿ. ಇನ್ನು ಹಬ್ಬದ ದಿನ ನಾನು ಬೆಳಗಿನ ಜಾವ ಬೇಗನೆ ಎದ್ದು ಹೊಸಲು ಪೂಜೆ ಮಾಡಿಕೊಂಡು ಆಮೇಲೆ ಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಪೀಠನ ರೆಡಿ ಮಾಡಿಕೊಂಡೆ. ಪೀಠನ ರೆಡಿ ಮಾಡಿಕೊಂಡ್ಮೇಲೆ ಹಾಗೆಯೇ ನಾವು ದೇವಿನ ಕೂರ್ಸೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ನಾವು ಪೀಠದ ಮೇಲೆ ಅಷ್ಟದಳದ ರಂಗೋಲಿಯನ್ನು ಬಿಟ್ಕೋಬೇಕಾಗತ್ತೆ. ರಂಗೋಲಿಯನ್ನು ಬಿಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ರಂಗೋಲಿ ಪೌಡರ್ನ ಬಳಸಬಾರ್ದು. ಸೊ ನನಗೆ ತಿಳಿದಿರೋ ಪ್ರಕಾರ ನಾನು ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡಿದ್ದೀನಿ. ನನಗೆ ಇಲ್ಲಿ ನೀಟಾಗಿ ರಂಗೋಲಿ ಹಾಕೋಕ್ಕಾಗಲಿಲ್ಲ, ನನಗೆ ರಂಗೋಲಿ ಹಾಕಕ್ಕೆ ಅಷ್ಟೊಂದು ಬರೋದಿಲ್ಲ. ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ನಾನು ರಂಗೋಲಿನ ಹಾಕಿದ್ದೀನಿ. ಅದಾದಮೇಲೆ ಬಿಟ್ಕೊಂಡಿರುವಂತಹ ರಂಗೋಲಿಗೆ, ಅಷ್ಟದಳ ರಂಗೋಲಿಗೆ ಅರಿಶಿನ ಕುಂಕುಮ ಮತ್ತು ಒಂದು ಕೆಂಪು ಹೂವನ್ನು ಹಾಕಿ ಅದನ್ನು ರೆಡಿ ಮಾಡ್ಕೋಬೇಕು. ಆನಂತರ ರೆಡಿ ಮಾಡ್ಕೊಂಡಿರುವಂತಹ ಪೀಠದ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಂಡು ಆ ತಟ್ಟೆಗೆ 3 ಹಿಡಿಯಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಈ ತಟ್ಟೆಯ ಮೇಲೆ ನಾನು ಏನು ಕಳಸಕ್ಕೆ ರೆಡಿ ಮಾಡ್ಕೊಂಡಿದ್ನಲ್ವಾ ಆ ಬಿಂದಿಗೆಯನ್ನು ಇಟ್ಕೊಂಡಿದ್ದೀನಿ. ಆ ಬಿಂದಿಗೆ ಒಳಗಡೆ ಅಕ್ಕಿ ಅಥವಾ ಗೋಧಿನ ಹಾಕೋಬೇಕು. ನಾನಿಲ್ಲಿ 3/4 ಭಾಗದಷ್ಟು ಅಕ್ಕಿನ ತುಂಬಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೂ ಕೂಡ ನಾವು ಅರಿಶಿನ ಕುಂಕುಮ ಹಾಗೇ ಒಂದು ಕೆಂಪು ಹೂವನ್ನು ಹಾಕ್ಕೊಂಡು ಅದರ ಮೇಲೆ ನಾವು ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ.
ಸೀರೆಯೆಲ್ಲ ಉಡ್ಸ್ಕೊಂಡಾದ್ಮೇಲೆ ಗಂಗಾ ಪೂಜೆಯನ್ನು ಮಾಡಿಬಿಟ್ಟು ಶುದ್ಧವಾಗಿರುವಂಥ ನೀರನ್ನು ಮೇಲ್ಗಡೆ ಕಳ್ಸಕ್ಕೆ ಹಾಕೋಬೇಕು. ಸೊ ಇದಕ್ಕೆ ಕೂಡ ನಾನು ಅರಿಶಿನ, ಕುಂಕುಮ, ಹಾಗೆಯೇ ಒಂದು ಅರಿಶಿನದ ಕೊಂಬು, 5 ರುಪೀಸ್ ಗೋಲ್ಡ್ ಕಾಯಿನು, ಕೆಲವರು ಚಿಕ್ಕ ಆಭರಣ ಇದ್ದರೂ ಹಾಕ್ತಾರೆ, ನಾನಿಲ್ಲಿ 5 ರುಪೀಸ್ ಗೋಲ್ಡ್ ಕಾಯಿನ್ ಹಾಕಿದ್ದೀನಿ. ಅದರ ಜೊತೆಗೆ ನಾನು ಆವಾಗಲೇ ಹೇಳಿದ್ದೆ ನಿಮಗೆ, ಗುಲುಗಂಜಿ ಆಗಿರ್ಬೋದು, ಗೋಮತಿ ಚಕ್ರ, ಹಾಗೆಯೇ ಕವಡೆ ಮತ್ತು ಕಮಲದ ಬೀಜಗಳು ಇದೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಡ್ರೈ ಫ್ರೂಟ್ಸ್ ಮತ್ತು ಕಲ್ಸಕ್ಕರೆ ಇದಿಷ್ಟನ್ನು ಮೇಲ್ಗಡೆ ಇರುವಂಥ ಕಳಸಕ್ಕೆ ಹಾಕೋಬೇಕಾಗಿರುವಂಥ ವಸ್ತುಗಳು. ಸೊ ನಾನು ಇದೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇಷ್ಟ ಆದಮೇಲೆ ಕಳಿಸಿದ ಮೇಲೆ 3 ಅಥವಾ 5 ವೀಳ್ಯದೆಲೆನ ಇಟ್ಕೋಬೇಕು. ನಾನಿಲ್ಲಿ 3 ವೀಳ್ಯದೆಲೆನ ಇಟ್ಕೊಂಡು ಅದ್ರ ಮೇಲೆ ನಾವು ಕಳ್ಸಕ್ಕೆ ರೆಡಿ ಮಾಡ್ಕೊಂಡಿರೋಂಥ ತೆಂಗಿನಕಾಯಿಗೆ ಅರಿಶಿನ ಕುಂಕುಮನ ಹಚ್ಕೊಂಡು ಅದ್ರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಇದೆಲ್ಲ ಆದಮೇಲೆ ನೀವು ದೇವಿಗೆ ತಂದಿರುವಂಥ ಆಭರಣಗಳು ಹಾಗೆ ಮುಖವಾಡ ಮತ್ತು ಹೂವಿನ ಅಲಂಕಾರ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಮುಖವಾಡ ಎಲ್ಲ ಹಾಕುವಂಥ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ನಾನು ಫೈನಲ್ ಆಗಿ ದೇವಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಹಾಕಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಹೇಗೆ ಲಕ್ಷ್ಮೀ ದೇವಿನ ಪ್ರತಿಷ್ಠಾಪನೆ ಮಾಡಿದ್ವಿ, ಹಾಗೆಯೇ ಅಲಂಕಾರ ಹೇಗಿತ್ತು ಅನ್ನೋದನ್ನ ನಿಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ನಾನು ನೆನ್ನೆ ಪೋಸ್ಟ್ ಮಾಡಬೇಕಾಗಿತ್ತು. ನಿಮಗೆ ಗೊತ್ತಿರುತ್ತೆ ಲಕ್ಷ್ಮೀ ಹಬ್ಬ ಅಂತ ಅಂದರೆ ಎಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ, ಲಕ್ಷ್ಮೀ ವಿಸರ್ಜನೆ ಆದಮೇಲೂ ಕೂಡ ಎಷ್ಟು ಕೆಲಸಗಳಿರುತ್ತೆ ಅಂತ. ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕೆಲವೊಂದ್ಸಲ ಟೈಮ್ ಸಿಗೋದಿಲ್ಲ, ಹಾಗಾಗಿ ನಾನು ಸಿಕ್ಕಿರೋಂಥ ಟೈಮಲ್ಲಿ ಒಂದಷ್ಟು ವಿಡಿಯೋಸ್ನ ಮಾಡಿಕೊಂಡು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.